My name is Harithi Siya, working as an English assistant teacher in BHP Sajwara School. ನಾನು ಇಂಗ್ಲೀಷ್ ರಿಸೋರ್ಸ್ ಪರ್ಸನ್ ಆಗಿ ಒಂದು ಡಿಸ್ಟ್ರಿಕ್ಟಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೆ. ರಿಯಲಿ ಐ ಆಮ್ ಹ್ಯಾಪಿ ಟು ಸೇ ದಟ್ 34-36 ವರ್ಷಗಳ ನಂತರ ನಮಗೆ ನ್ಯೂ ಎಜುಕೇಷನ್ ಪಾಲಿಸಿ ಅನ್ನುವಂಥದ್ದು ಬಂದಿದೆ. ಅದನ್ನು ಸೆಂಟ್ರಲ್ ಗೌರ್ಮೆಂಟ್ ಅಕ್ಸೆಪ್ಟ್ ಮಾಡಿದೆ. ಸೊ ಇದನ್ನು ಅನುಷ್ಠಾನಗೊಳಿಸ್ತೀವಿ ಅಂತೇಳಿ ಮೊದಲು ಒಪ್ಪಿಕೊಂಡಂತಹ ಏಕ ರಾಜ್ಯ ಅಂತಂದರೆ ನಮ್ಮ ಕರ್ನಾಟಕ ಅನ್ನೋ ಉದ್ಯೋಗಿಗೆ ಪಾತ್ರ ಆಗಿದೆ. ಇವತ್ತಿನ ದಿನ ನಿಪುಣ್ ಭಾರತ್ ಅಡಿಯಲ್ಲಿ ಏನು ಮಾರ್ಗಸೂಚಿಗಳನ್ನು ಕೊಟ್ಟಿದೆ ಅದರ ಅನ್ವಯ ಬುನಾದಿ ಸಾಮರ್ಥ್ಯಗಳನ್ನು ಅಳವಡಿಸಿಕೊಂಡು ಈಗಿನ ಶಿಕ್ಷಣ ಪದ್ಧತಿ ಅನ್ನುವಂಥದ್ದು ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಹೆಚ್ಚು ಫೋಕಸ್ ಕೊಡ್ತಾ ಇರುತ್ತೆ. ಸೊ ಪ್ರೈಮರಿ ಎಜುಕೇಷನನ್ನು ನಾವು ಗಮನಿಸಿದಾಗ ಈ ಒಂದು ನಿಪುಣ್ ಭಾರತ್ ಅಡಿಯಲ್ಲಿ ಬಹಳಷ್ಟು ಇಂಪಾರ್ಟೆನ್ಸ್ ಕೊಡುತ್ತೆ. ಸೊ ಏನು ಫಂಡಮೆಂಟಲ್ ಬೇಸಿಕ್ಸ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟು. ಸೊ ಹಾಗಾಗಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಥರ್ಡ್ ಸ್ಟ್ಯಾಂಡರ್ಡ್ಗೆ ಲ್ಯಾಂಗ್ವೇಜ್ ಎಂಪವರ್ ಮಾಡೋದಕ್ಕೆ ಯಾವ ಥರ ಇರಬೇಕು ಅಂತ ಹೇಳಿದೆ. ಈಗ ಸ್ಟ್ರೋಕ್ಸ್ ಆಗಿರ್ಬೋದು, ಆಮೇಲೆ ಸ್ಟ್ರೆಸ್ಸಿಂಗ್ ಆಗಿರ್ಬೋದು, ಆಮೇಲೆ ಲೆಟರ್ ಗ್ರೂಪಿಂಗ್ ಆಗಿರ್ಬೋದು, ಸೊ ಇದಕ್ಕೆ ತುಂಬಾ ಇಂಪಾರ್ಟೆನ್ಸನ್ನು ಕೊಡುತ್ತೆ. ಸೊ ಇ ಎನ್ ಪಿಯಲ್ಲಿ ನಮಗೆ ಲೆಟರ್ಸನ್ನು ಗ್ರೂಪ್ಸ್ ಮಾಡಿದ್ದಾರೆ. ಹೀಗೆ ಕನ್ನಡ ನಲಿ ಕಲಿಯಲ್ಲಿ ರಗಸಾತ ಅಂತ ಹೇಳಿ ಗ್ರೂಪಿಂಗ್ ಮಾಡಿದ್ದಾರೆ, ಹಾಗೆ ಇಂಗ್ಲೀಷಲ್ಲೂ ಕೂಡ COAPT, ESBIL, JKQBXL ಹೀಗೆ ಅನೇಕ ಗುಂಪುಗಳನ್ನು ಮಾಡಿ ಒಂದು ಶಿಕ್ಷಣವನ್ನು ಒಂದು ಒಳ್ಳೆ ಮೆಟೀರಿಯಲನ್ನು ರೆಡಿ ಮಾಡಿ ಇಂಗ್ಲೀಷ್ ನಲಿಕಲಿ ಅನ್ನುವಂಥದ್ದು ನಡೀತಾ ಇದೆ. ಸೊ ಈಗ ಪ್ರೆಸೆಂಟ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಇರುವಂತಹ ಒಂದು ESBIL ಸಿಸ್ಟಮು ಅಟ್ ಪ್ರೆಸೆಂಟ್ ಇರುವಂಥ 4th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಸರಿಯಾಗಿ ಪರಿಚಯ ಇಲ್ಲದೆ ಇರೋದ್ರಿಂದ ಏನು ಫೋನಿಕ್ ರೀಡಿಂಗ್ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು 4th ಒಂದು ಮಕ್ಕಳಿಗೆ ಕೂಡ ಬಹಳ ಎಸೆನ್ಷಿಯಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಆ ಒಂದು ಮೆಥಡನ್ನು ಇಂಟ್ರಡ್ಯೂಸ್ ಮಾಡೋದಕ್ಕೆ ಪ್ರಿಲಿಮಿನರಿ ಆಗಿ ಏನೇನು ಬೇಕು ಮಕ್ಕಳಿಗೆ 4th ಸ್ಟ್ಯಾಂಡರ್ಡ್ ಅದೆಲ್ಲ ಕೂಡ ಈ ಒಂದು ಎಬಲೆನ್ ಸೀರೀಸ್ ವರ್ಕ್ ಬುಕ್ಸಲ್ಲಿ ಕೊಟ್ಟಿದ್ದಾರೆ. 4th ವರ್ಕ್ ಬುಕ್ಕನ್ನು ನಾನು ಗ್ಲಾನ್ಸ್ ಮಾಡಿದಾಗ ಬಹಳ ಅದ್ಭುತವಾದಂತಹ ಒಂದು ಮೆಟೀರಿಯಲ್ ಅಂತ ಹೇಳಿ ತಪ್ಪಾಗಲಾರದು. ಇದರಲ್ಲಿ ಏನು ಫಸ್ಟ್ ಸ್ಟ್ಯಾಂಡರ್ಡಿಂದ ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಸಾಮರ್ಥ್ಯಗಳಿದೆ ಅದರ ಒಂದು ರಿವಿಷನ್ ಬೇಸಡ್ ವರ್ಕ್ ಬುಕ್ ಅಂತ ಹೇಳ್ಬೋದು. ಹೇಗೆ ಅಂತಂದರೆ ಇದರಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಇದೆ, ಸ್ಟ್ರೋಕ್ಸ್ ಇದೆ, ಹಾಗೆಯೇ ಆಲ್ಫಾಬೆಟ್ ಗ್ರೂಪಿಂಗ್ಸ್ ಇದೆ, ಡ್ರೆಸ್ಸಿಂಗ್ಗೆ ಅವಕಾಶ ಕೊಟ್ಟಿದ್ದಾರೆ, ರೀಡಿಂಗ್ ರೈಟಿಂಗ್ ಆ್ಯಕ್ಟಿವಿಟೀಸ್ ಇದೆ, ಕಲರಿಂಗ್ ಆ್ಯಕ್ಟಿವಿಟೀಸ್ ಇದೆ, ಸ್ಪೀಕಿಂಗ್ ಎಕ್ಸಸೈಸಸ್ ಇದೆ, ವರ್ಡ್ ಫಾರ್ಮುಲೀಸ್ ಇದೆ, ಹಾಗೆ ಹೈ ಫ್ರೀಕ್ವೆನ್ಸಿ ವರ್ಡ್ಸ್ ಎಲ್ಲ ಕೂಡ 4th ವರ್ಕ್ ಬುಕ್ಕಲ್ಲಿ. ಸೊ ಇದು ನಥಿಂಗ್ ಬಟ್ ನಾವು ಈಸಿಯಾಗಿ ಹೇಳ್ಬೋದು ಅಂತಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಥರ್ಡ್ ಸ್ಟ್ಯಾಂಡರ್ಡ್ಗೆ ಏನು ಈಗ ಸ್ಟಡಿ ಮೆಟೀರಿಯಲ್ ಇದೆ ಅದರ ಒಂದು ರಿವಿಷನ್ ಆದಂತಹ ಒಂದು ವರ್ಕ್ ಬುಕ್ ಅಂತ ಹೇಳ್ಬೋದು ಇದು 4th ಸ್ಟ್ಯಾಂಡರ್ಡ್ಗೆ. ರಿಯಲಿ ಐ ಫೆಲ್ಟ್ ವೆರಿ ಹ್ಯಾಪಿ ಲುಕಿಂಗ್ ಅಟ್ ಇಟ್. ಆ್ಯಂಡ್ ವೆನ್ ಕಮ್ ಟು 5th ಸ್ಟ್ಯಾಂಡರ್ಡಲ್ಲಿ ಬಹಳಷ್ಟು ಚೆನ್ನಾಗಿರುವಂತಹ ಒಂದು ಮೆಟೀರಿಯಲನ್ನು ಎಫ್ಎಲ್ಎನ್ ಸೀರೀಸನ್ನು ಶಿಕ್ಷಣ ಫೌಂಡೇಶನ್ ಅವರು ಒದಗಿಸ್ಕೊಟ್ಟಿದ್ದಾರೆ. ರಿಯಲಿ ವಿ ಕ್ಯಾನ್ ಕಮ್ ಅಕ್ರಾಸ್ ರಿಕಾಲಿಂಗ್ ದ ಲೆಟರ್ಸ್ ಆ್ಯಂಡ್ ದೆನ್ ಗೇವ್ ಇಂಪಾರ್ಟೆನ್ಸ್ ಫಾರ್ ದ ಲಿಸನಿಂಗ್, ರೀಡಿಂಗ್, ಸ್ಪೀಕಿಂಗ್, ರೈಟಿಂಗ್ ಆ್ಯಕ್ಟಿವಿಟೀಸ್. ಜೊತೆಲಿ ಹೇಳಬೇಕು ಅಂತಂದರೆ ಎಲ್ಲ ಸಾವಿರ ಸಂಬಂಧಪಟ್ಟಂಥ ಆ್ಯಕ್ಟಿವಿಟೀಸ್ ಇದೆ, ಆಮೇಲೆ ಇಂಟರ್ವ್ಯೂ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಇದೆ, ಪಿಕ್ಚರ್ ಕಾಂಪ್ರಹೆನ್ಷನ್, ಪಜ್ಲಿಂಗ್, ಕ್ರಾಸ್ ವರ್ಡ್ ಪಜ್ಲಿಂಗ್, ಇವೆಲ್ಲ ಬಹಳಷ್ಟು ಚೆನ್ನಾಗಿ ಒಂದು ಒಳ್ಳೊಳ್ಳೆ ಆ್ಯಕ್ಟಿವಿಟೀಸನ್ನು ಕೊಡೋದ್ರ ಮೂಲಕ, ಎಕ್ಸಾಂಪಲ್ಸನ್ನು ಕೊಡೋದ್ರ ಮುಖಾಂತರ ಒಂದು ಬ್ರೈನ್ ಸ್ಟಾರ್ಮಿಂಗ್ ಆ್ಯಕ್ಟಿವಿಟೀಸನ್ನು ಮಕ್ಕಳಿಗೆ ಕೊಟ್ಟು ತುಂಬಾ ಚೆನ್ನಾಗಿ ಫೋಕಸ್ ಮಾಡಿದ್ದಾರೆ. ಇದು ಒಳ್ಳೆ ರಿಸೋರ್ಸ್ ಆಗುತ್ತೆ 5th ಸ್ಟ್ಯಾಂಡರ್ಡ್ಗೆ ಅಂತ ಸಂಶಯನೇ ಇಲ್ಲ ಅಂತ ಹೇಳ್ಬೋದು. ಹಾಗೆಯೇ 6th ಸ್ಟ್ಯಾಂಡರ್ಡನ್ನು ವರ್ಕ್ ಬುಕ್ ನೋಡಿದಾಗ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಲೆವೆಲಿಂದ ಲೆವೆಲ್ಗೆ ಫಸ್ಟ್ 4th ಸ್ಟ್ಯಾಂಡರ್ಡಲ್ಲಿ ಏನು ಆಲ್ಫಾಬೆಟ್ ಗ್ರೂಪಿಂಗ್ಸ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಹಾಗೆ 5th ಬಂದಾಗ ಇವರಿಗೆ LSRW ಆ್ಯಕ್ಟಿವಿಟೀಸ್ಗೆ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ. ನೆಕ್ಸ್ಟ್ 6th ಸ್ವಲ್ಪ ಸ್ವಲ್ಪನೇ ಗ್ರಾಮರ್ ಟಚ್ ಮಾಡ್ತಾ ಬರ್ತಾರೆ. ಸೊ ಇಲ್ಲಿ ವರ್ಡ್ ಆ್ಯಂಡ್ ಸೆಂಟೆನ್ಸ್ ಆ್ಯಕ್ಟಿವಿಟೀಸು ವರ್ಡ್ ಫ್ಯಾಮಿಲೀಸ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಅದರ ಜೊತೆಗೆ ಲಾಂಗ್ ವಿತ್ ದಟ್ ಕಾನ್ವರ್ಸೇಷನ್ ಸ್ಕಿಲ್ಸ್ ಇಂಪ್ರೂವ್ ಮಾಡೋದಕ್ಕೋಸ್ಕರ ಕೆಲವು ಆ್ಯಕ್ಟಿವಿಟೀಸ್ ಇದೆ, ಹಾಗೆ ಸೈಟ್ ವರ್ಡ್ಸ್ ಬಗ್ಗೆ ಇದೆ. ಗ್ರಾಮರನ್ನು ಕೂಡ 6th ಕ್ಲಾಸಲ್ಲಿ ಟಚ್ ಮಾಡ್ತಾರೆ. ಸೊ ಗ್ರಾಮರ್ ಬಗ್ಗೆ ಹೇಳಬೇಕು ಅಂತಂದರೆ ಇಲ್ಲಿ ತುಂಬ ಬೇಸಿಕ್ ಇಂಪಾರ್ಟೆಂಟ್ ಇರುವಂಥ ಆರ್ಟಿಕಲ್ಸ್ ಆಗಿರ್ಬೋದು, ಡೆಮಾನ್ಸ್ಟ್ರೇಟಿವ್ಸ್ ಆಗಿರ್ಬೋದು, ಪ್ರೊನೌನ್ಸು, ಹಾಗೆ ಪಿಕ್ಚರ್ ರೀಡಿಂಗ್ ಕಾಂಪ್ರಹೆನ್ಷನ್ಸ್, ಹೈ ಫ್ರೀಕ್ವೆನ್ಸಿ ಎಲ್ಲ ಕೂಡ ಅಂದರೆ ಇಲ್ಲಿ 6th ಗ್ರಾಮರನ್ನು ಸ್ವಲ್ಪ ಟಚ್ ಮಾಡ್ತಾ ಮಕ್ಕಳಿಗೆ ಯಾವ ಥರ ವಿಥೌಟ್ ದೇರ್ ನಾಲೆಜ್ ಲರ್ನಿಂಗ್ ಗ್ರಾಮರ್. ಹಾಗೆಯೇ 7th ಸ್ಟ್ಯಾಂಡರ್ಡ್ಗೆ ಬಂದಾಗ ರೈಲ್ವೆ ಪೆಟ್ ವೆರಿ ಹ್ಯಾಪಿ ಲುಕಿಂಗ್ ಅಟ್ ಇಟ್. ಏನಪ್ಪ ಅಂತಂದರೆ ಇಲ್ಲಿ ತುಂಬಾ ಸ್ಟ್ಯಾಂಡರ್ಡ್ ಗ್ರಾಮರನ್ನು 7th ಏನು ಎಸೆನ್ಷಿಯಲ್ ಇದೆ, ಈವನ್ ನಮ್ಮ ಟೆಕ್ಸ್ಟ್ ಬುಕ್ ಕೂಡ ತುಂಬ ಇದು ರಿಲೇಟ್ ಆಗುತ್ತೆ. ಈ ಒಂದು ಆ್ಯಕ್ಟಿವಿಟೀಸನ್ನು ಮಕ್ಕಳು ಮಾಡೋದ್ರಿಂದ ನಮ್ಮ ಟೆಕ್ಸ್ಟ್ ಮಾಡೋದಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಲೈಕ್ ವರ್ಕ್ ಸೊ
ವರ್ಕಲ್ಲಿ ಎಕ್ಸಲರಿ ವರ್ಕ್ಸ್ ಬಗ್ಗೆ ತುಂಬ ಇದನ್ನು ಎಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಇದ್ದಾರೆ. ನೌನ್ಸು, ಅಬ್ಜೆಕ್ಟಿವ್ಸು, ಟೆನ್ಸ್ ಬಗ್ಗೆ ಮಾತಾಡಿದ್ದಾರೆ. ಹಾಗೆ ಹೊಮ್ಮಾಪೋರ್ಟು, ಕಮಾಂಡ್ಸು, ರಿಕ್ವೆಸ್ಟು, ಕ್ವೆಶನಿಂಗ್ ವರ್ಡ್ಸ್ ನೋಡಿ, ಕ್ವೆಶನಿಂಗ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾವುದಾದ್ರೂ ಒಂದು ನ್ಯೂ ಲ್ಯಾಂಗ್ವೇಜನ್ನು ನಾವು ಕಲಿಬೇಕು ಅಂತಂದರೆ ಫಸ್ಟ್ ಕ್ವೆಶನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ವೆಶನಿಂಗ್ ಬರಲಿಲ್ಲ ಅಂತಂದರೆ ನಮ್ಮ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿ ಸೂಪರಾಗಿ ನಾವು ಕಲ್ತ್ಕೋಬೇಕು ಅಂತಂದರೆ ಒಂದು ಶುಡ್ ಡನ್ ಕ್ವೆಶನಿಂಗ್ ವರ್ಕ್ಸ್. ಅಂದರೆ ಕ್ವೆಶನಿಂಗ್ಗೆ ಬೇಕಾಗಿರುವಂಥ ಆ್ಯಕ್ಟಿವಿಟೀಸ್ ಇದೆ, ಲೈಕ್ ಕಾನ್ವರ್ಸೇಷನ್ ಆಗಿರ್ಬೋದು, ಪಿಕ್ಚರ್ ಆಗಿರ್ಬೋದು, ಕಾಂಪ್ರಹೆನ್ಷನ್ ಆಗಿರ್ಬೋದು. ಜೊತೆಗೆ ಈ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಸ್ಕಿಲ್ಸ್ ಜೊತೆಗೆ ವೆಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಆಸ್ ವೆಲ್ ಆಸ್ ಈ ಒಂದು ಡಿಜಿಟಲ್ ರಿಸರ್ಚ್ ಅಂತ ಹೇಳಿ ಹೊಸದಾಗಿ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಇದು ಕೂಡ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಗೈಡೆನ್ಸ್ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆಯೇ ಈ ಶಿಕ್ಷಣ ಫೌಂಡೇಶನ್ನು ಹೊರಗೆ ತಂದಿರುವಂಥ ಈ ಒಂದು ಪುಸ್ತಕದಲ್ಲಿ ನಮಗೆ ಒಂದು ಕ್ಯೂ ಆರ್ ಕೋಡ್ ಇದೆ. ಇದನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ನಮ್ಮ ಮೊಬೈಲ್ ಫೋನ್ಸಲ್ಲೇ ಈ ಒಂದು ಬುಕ್ಕನ್ನು ಕೂಡ ನಾವು ಓಪನ್ ಅಪ್ ಮಾಡಿ ಇದರಲ್ಲಿರುವಂಥ ಆ್ಯಕ್ಟಿವಿಟೀಸನ್ನು ನಾವು ಪೋಷಕರು ಆಮೇಲೆ ಶಿಕ್ಷಕರು ಮಾಡಬೇಕು ಮುಖಾಂತರ ಮಕ್ಕಳು ತುಂಬ ಚೆನ್ನಾಗಿ ಕಲ್ತ್ಕೊಳ್ಬಹುದು. ಅಂತಂದರೆ ಬರೀ ಮಕ್ಕಳಿಗೆ ಒಂದು ಬುಕ್ ಮಾತ್ರನೇ ರಿಸೋರ್ಸ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಎಲ್ಲವನ್ನೂ ನೋಡಿ ಮಕ್ಕಳನ್ನ ಕಲಿಬೇಕಾಗುತ್ತೆ. ಬೇರೆ ಬೇರೆ ಒಂದು ರಿಸೋರ್ಸನ್ನು ಬಳಸ್ಕೊಂಡು ಒಂದು ಲ್ಯಾಂಗ್ವೇಜ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ತುಂಬ ಅನಿವಾರ್ಯ ಆಗುತ್ತೆ. ಅದರಿಂದ ಶಿಕ್ಷಣ ಫೌಂಡೇಶನ್ ಸಮಗ್ರ